ಡೆಂಗಿ ಫಿವರ್, ಡೆಂಗಿ ಫಿವರ್ಗೆ ಸಸ್ಯ ಔಷಧ, ಆಯುರ್ವೇದದಲ್ಲಿ ಔಷಧದ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸಿಕೊಡುತ್ತೇನೆ. ಅದಕ್ಕೆ ಮುಂಚಿತವಾಗಿ ಪಂಚಸೂತ್ರಗಳು, ಮೈ ಉರಿ ನಾಶಕವಾಗಿ ಕರಿಬೇವನ್ನು ಬಳಸಬಹುದು, ಕೆಮ್ಮು ನಿವಾರಕವಾಗಿ ಜಾಯಿಕಾಯಿಯನ್ನು ಉಪಯೋಗಿಸಬಹುದು, ಲೈಂಗಿಕ ಶಕ್ತಿ ವರ್ಧನೆಗೆ ಬದನೆಕಾಯಿಯನ್ನು ಯೂಸ್ ಮಾಡಬಹುದು, ಸರ್ಪಸುತ್ತಿಗೆ ಗುಣವಾಗಲು ಸಹದೇವಿ ಯೂಸ್ ಮಾಡಬಹುದು. ಹೀಗೆ ಆಯುರ್ವೇದದಲ್ಲಿ ವೈರಾಣು ವಿರೋಧಿ ಔಷಧಿಯ ಸಸ್ಯಗಳು ಸಾವಿರಾರು ಸಂಖ್ಯೆಯಲ್ಲಿವೆ. ಇದು ಜನತೆಯ ಸೌಭಾಗ್ಯ. ಆದುದರಿಂದ ವೈರಾಣುವಿನಿಂದ ಬರುವಂತಹ ಯಾವುದೇ ಕಾಯಿಲೆ ಇರಲಿ, ಆಯುರ್ವೇದವೇ ಪ್ರಥಮ ಆಯ್ಕೆ. ಈ ಚಿಕಿತ್ಸಾ ಪದ್ಧತಿ ಸಾವಿರಾರು ಔಷಧಿ ಸಸ್ಯಗಳ ಸಂಯೋಜನೆಯನ್ನು ಯೋಗ್ಯ ರೀತಿಯಲ್ಲಿ ಮಾಡಿದಾಗ ಸಾವಿರಾರು ಔಷಧಗಳು ಸಿದ್ಧವಾಗುತ್ತವೆ, ಯಾವುದೇ ಅಡ್ಡ ಪರಿಣಾಮ ಇರುವುದಿಲ್ಲ. ಇದರಲ್ಲಿ ಮುಖ್ಯವಾದ ವಿಷಯ ಏನಂದರೆ, ಇವುಗಳೆಲ್ಲ ಎಲ್ಲೋ ಒಂದು ದಟ್ಟವಾದ ದಂಡಾರಣ್ಯದ ಮಧ್ಯೆ ಸಿಗುವಂತಹ ಅಪರೂಪದ ಗಿಡಗಳೇನಲ್ಲ, ನಮ್ಮ ಜನರ ಮಧ್ಯೆಯೇ, ನಾವು ವಾಸಿಸುವ ಪರಿಸರದಲ್ಲಿಯೇ, ನಮ್ಮ ಜೊತೆಯಲ್ಲೇ ಹೇರಳವಾಗಿ ಬೆಳೆಯುವಂತಹ ಸಸ್ಯಗಳು. ಅದರಲ್ಲಿ ನೆಲನೆಲ್ಲಿ ಇರಬಹುದು, ಕಿರಾತ ಕಡ್ಡಿ ಇರಬಹುದು, ಪರ್ಪಟಕ ಇರಬಹುದು, ಶ್ರೀಗಂಧ, ಶುಂಠಿ, ಬೆಳ್ಳುಳ್ಳಿ, ಸೊಗದೆ ಬೇರು, ಎಷ್ಟಿಮದು, ತುಳಸಿ, ಬೇವು, ಆಡುಸೋಗೆ, ಲಾವಂಚ, ದೊಡ್ಡಪತ್ರೆ, ನೆಲಬೇವು, ಸಹದೇವಿ, ಕೊಡಸಿಗೆ, ಅಮೃತ ಬಳ್ಳಿ, ದಾಳಿಂಬೆ, ಪಪ್ಪಾಯಿ, ಹಿಪ್ಲಿ, ಹರಿತಕಿ, ಪಾರಿಜಾತ, ಕಾಲಮೇಗ, ಅರಿಶಿನ, ಹೀಗೆ ಹೇಳ್ತಾ ಹೋದರೆ ಪಟ್ಟಿ ಬೆಳೀತಾ ಹೋಗ್ತದೆ. ಮಾನವನ ಮೇಲೆ ಒಂದರ ಬಳಿಕ ಇನ್ನೊಂದು, ಹೀಗೆ ಒಂದಲ್ಲ ಒಂದು ಮಾರಕ ಕಾಯಿಲೆಗಳು ಲಗ್ಗೆ ಹಿಡ್ತಾನೇ ಇವೆ. ಈ ಬಹುತೇಕ ಹೊಸ ರೋಗಗಳು ಎಲ್ಲ ವೈರಾಣುಗಳಿಂದ ಹರಡುವಂತಹ ಕಾಯಿಲೆಗಳು. ಹೀಗಾಗಿ ಹೆಚ್ಚಿನ ಹೊಸ ರೋಗಗಳಿಗೂ ನಿಖರವಾದಂತಹ ಪರಿಹಾರವನ್ನು ಕಂಡುಕೊಳ್ಳಲು ಆಯುರ್ವೇದ ಬಿಟ್ಟುಕೊಂಡ್ರೆ ಬೇರೆ ಯಾವುದು ಅಷ್ಟಾಗಿ ಸಿಗುವುದಿಲ್ಲ. ಈ ವೈರಾಣುಜನ್ಯ ವ್ಯಾಧಿಗಳಲ್ಲಿ ಔಷಧಿ ಸಸ್ಯಗಳು ಕಾರ್ಯವೆಸಗುವ ಒಂದು ರೀತಿ ನೋಡಿದ್ರೆ, ಅವು ಕೇವಲ ವೈರಾಣು ವಿರೋಧಿಗಳಲ್ಲ, ಬದಲಾಗಿ ವೈರಾಣು ನಾಶಕಗಳೇ ಎಂಬುದನ್ನು ಸುಮಾರು 2 ದಶಕಗಳ ಹಿಂದೆಯಿಂದಲೇ ನಾವು ತಿಳಿದುಕೊಂಡಿದ್ದೇವೆ. ಈ ಕುರಿತು ಸಂಶೋಧನೆಗಳು ನಡೆದರೆ ಅದು ದೃಢಪಡುವುದು ಖಚಿತ. ಡೆಂಗಿಯಂತಹ ಮಾರಕ ರೋಗಗಳು ಬಂದಾಗಲೂ ಕೂಡ ಅಷ್ಟೇ, ಈ ಔಷಧಿಯ ಸಸ್ಯಗಳ ಕಾರ್ಯದ ಮುಂದೆ ವೈರಾಣುಗಳ ಆಟ ನಡೆಯುವುದಿಲ್ಲ. ಹೀಗಾಗಿ ರೋಗ ಬೇನೆಗೆ, ಅದಕ್ಕೂ ರೋಗ ನಿಯಂತ್ರಣಕ್ಕೆ ಬರುವುದು ಮಾತ್ರ ಅಲ್ಲದೆ, ದೇಹದಲ್ಲಿ ಈ ಮೂಳೆಗಳ ವೇದನೆ, ಸಂಧಿ ನೋವುಗಳಂತಹ ತೊಂದರೆಗಳು ಹೆಚ್ಚು ಬಾಧಿಸದಂತೆ ಮತ್ತು ಹೆಚ್ಚು ಕಾಲ ತೊಂದರೆ ನೀಡದಂತೆ ಮಾಡುವಲ್ಲೂ ನಾವು ಯಶಸ್ವಿಯಾಗುತ್ತಿದ್ದೇವೆ. ರಕ್ತದಲ್ಲಿ ಪ್ಲೇಟ್ಲೆಟ್ ಕಣಗಳು ಕಡಿಮೆ ಆಗುತ್ತಾ ಹೋದಂತೆ ಹೆದರಿಕೆ ಜಾಸ್ತಿ ಆಗ್ತದೆ. ಪ್ಲೇಟ್ಲೆಟ್ 30,000ಕ್ಕಿಂತ ಕಡಿಮೆ ಇದ್ದಾಗ ಅಥವಾ ಒಸಡು, ಬಾಯಿ, ಮೂಗು ಮುಂತಾದ ಭಾಗಗಳಿಂದ ರಕ್ತ ಕಾಣಿಸಿಕೊಂಡರೆ, ಅಂತಹ ಎಮರ್ಜೆನ್ಸಿಯಲ್ಲೂ ಕೂಡ ಪ್ಲೇಟ್ಲೆಟ್ ಪ್ಲೇಟ್ಲೆಟ್ಗಳ ವೃದ್ಧಿಗೆ ಅನಿವಾರ್ಯವಾಗುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಸುಧಾರಣೆ ಆಗದಿದ್ದರೆ ಈ ಪಪಾಯಿ ಎಲೆಯ ರಸ ತೆಗೆದುಕೊಳ್ಳಿ ಎಂದು ಆಧುನಿಕ ಆಸ್ಪತ್ರೆಗಳ ವೈದ್ಯರುಗಳೇ ಸಲಹೆ ನೀಡುತ್ತಿರುವುದು ನೋಡುತ್ತೇವೆ. ಇನ್ನು ಕೆಲವಷ್ಟು ರೋಗಿಗಳು ಇಂತಹ ಆತಂಕಕಾರಿ ಸ್ಥಿತಿಯಲ್ಲಿ ನೇರವಾಗಿ ಆಯುರ್ವೇದಗಳ ಔಷಧಿಗಳ ಮೊರೆಯನ್ನು ಹೋಗುತ್ತಾರೆ. 1-2 ದಿನಗಳಲ್ಲಿ ರೋಗ ಮುಕ್ತಿಯ ಆರಂಭ ಆಗುವುದು ನಿಮಗೆ ಅನುಭವಕ್ಕೆ ಬರುತ್ತದೆ. ಈ ಲಕ್ಷಾಂತರ ರೂಪಾಯಿಯ ವೈದ್ಯಕೀಯ ವೆಚ್ಚಗಳ ನಡುವೆಯೂ ನಿಜಕ್ಕೂ
ಇಂತಹ ಒಂದು ಅದ್ಭುತ ಔಷಧಿಗಳು ಕೇವಲ 100 ರೂಪಾಯಿಗಳಿಗೆ ಸಿಗುತ್ತದೆ ಅಂದರೆ ನಾವು ಅಚ್ಚರಿ ಪಡಲೇಬೇಕು. ರೋಗವು ಹಳೆಯ ಶತಮಾನದ್ದೇ ಆಗಿರಲಿ, 21ನೇ ಶತಮಾನದ್ದೇ ಆಗಿರಲಿ, ನಿತ್ಯ ನೂತನ ಆಯುರ್ವೇದದ ಮೇಲೆ ತಮಗೆಲ್ಲರಿಗೂ ವಿಶ್ವಾಸವಿರಲಿ. ಡೆಂಗಿ ಜ್ವರ ಬಂದು ತಮಗೆ ಪ್ಲೇಟ್ಲೆಟ್ ಕಡಿಮೆ ಆದರೆ ಈ ಪಪ್ಪಾಯಿ ಗಿಡದ ಹಾಲನ್ನು ಅಥವಾ ಈ ಪಪ್ಪಾಯಿ ಎಲೆಯನ್ನು ನೀವು ಜ್ಯೂಸ್ ಮಾಡಿಕೊಂಡು ಕುಡಿಯುವುದರಿಂದ ನಿಮ್ಮ ಪ್ಲೇಟ್ಲೆಟ್ಗಳು ವೃದ್ಧಿಯಾಗುತ್ತವೆ. ಸರ್ವಜನೋ ಸುಖಿನೋ ಭವತ್ತು. ಯೋಗ ಗುರು ಕೆ ವಿ ಮಹಾದೇವ್. ಇಂತಹ ಅಪರೂಪವಾದಂತಹ ಹಲವಾರು ವಿಷಯಗಳ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿದ್ರೆ ಮೇಲ್ಗಡೆ ಹಾಲ್ ಅಂತ ಬರ್ತದೆ, ಆ ಹಾಲ್ ಮೇಲೆ ಪ್ರೆಸ್ ಮಾಡಿದ್ರೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಸಿಗುತ್ತದೆ. ಓಂ ಗುರುಭ್ಯೋ ನಮಃ. ಓಂ ನಮಃ ಶಿವಾಯ. ಓಂ ಶಾಂತಿ ಶಾಂತಿ ಶಾಂತಿ.